خوش آمدید محترم ناظرین، آپ تمام کا ایچ کے نیوز میں خیر مقدم ہے۔ بسوا کلیان نگر پریشد کے دائرہ کار میں سڑک پر کاروبار کرنے والے افراد، مالکان، عوام، دکانداروں کو اطلاع دی جاتی ہے کہ کچھ لوگ فٹ پاتھوں پر 24 گھنٹے کانکریٹ کے شیڈ لگا رہے ہیں اور سڑک پر قبضہ کر کے وہاں پر کاروبار کر رہے ہیں، جس کی وجہ سے آنے والی گاڑیوں اور عوام کو پریشانی کا سامنا کرنا پڑا ہے۔ سڑک پر کاروبار کرنے والوں نے 24 گھنٹے فٹ پاتھ پر اپنا شیڈ ضرور بنا لیا ہے، جس کی وجہ سے عوام اور گاڑیوں کے گزرنے میں شدید مشکلات کا سامنا کرنا پڑا ہے۔ فٹ پاتھ پر بنائے گئے شیڈ پر سے ان کا قبضہ فوری طور پر ہٹایا جائے، بصورت دیگر سی ایم سی کمشنر راجو بنکر کے ہاتھوں مناسب قانونی کارروائی کیے جانے کا بھی انتباہ دیا گیا۔ کمشنر راجو بنکر نے کہا کہ عوام سے گزارش ہے کہ جو بھی لگا کر کاروبار کر رہے ہیں اسے فوری طور پر ہٹا لیا جائے۔ فٹ پاتھ پر ایک بھی شیڈ باقی نہیں رہنا چاہیے، اسے وہاں سے ہٹا کر کسی کھلی جگہ پر رکھ دینے کی بھی بات ظاہر کی۔ آئیے جانتے ہیں اس خصوص میں مکمل تفصیلات۔ پیش ہے بسوا کلیان سے نمائندہ رپورٹر شیخ اسلم کی ایچ کے نیوز کے لیے یہ خصوصی رپورٹ۔ اسی طرح کی مزید تازہ ترین خبروں سے اپ ڈیٹڈ رہنے کے لیے چینل کو لائک کریں، شیئر کریں، سبسکرائب ضرور کر لیں۔ شیڈ گلنا تیروگلسکوبیکو، تیروگلسکوڑ جو نم نم ون نرمان کار اپیوگ ಪರಿಕರಗಳದಾವು ಸಾಮಾನುಗಳದಾವು ಅವುಗಳನ್ನು ನೀವು ನಿಮ್ಮ ಸುಪರ್ದಿಗೆ ತೊಗೊಂಡು ಫುಟ್ಪಾತ್ ಮತ್ತು ಬೀದಿ ವ್ಯಾಪಾರಕ್ಕಾಗಿ ಮಾಡಿರುವಂಥ ಶೆಡ್ಗಳನ್ನು ಫುಟ್ಪಾತ್ ಅತಿಕ್ರಮಿಸ್ಕೊಂಡಿರುವಂಥದ್ದನ್ನು ಕೂಡಲೇ ನೀವು ನಿಮ್ಮ ಶೆಡ್ಗಳನ್ನು ನೀವು ತೆರವುಗೊಳಿಸ್ಕೋಬೇಕು. ಒಂದು ವೇಳೆ ತೆರವುಗೊಳಿಸದೇ ಇದ್ದರೆ ನಗರಸಭೆಯಿಂದ ಕಾರ್ಯಾಚರಣೆ ನಡೆಸಿ ನಾವು ತೆರವು ಮಾಡುವಂಥ ಕಾರ್ಯವನ್ನು ಕೈಗೊಳ್ತೇವೆ. ಇದಕ್ಕೆ ಯಾರೇ ವ್ಯಕ್ತಿಯಾಗಲಿ ಅಡ್ಡಿಪಡಿಸಿದರೆ, ವಿರೋಧ ಮಾಡಿದರೆ ಅಂಥವ್ರ ಮೇಲೆ ನಾವು ಕಾನೂನು ರೀತಿ ಕ್ರಮಗಳನ್ನು ಸಹ ತಗೋಬೇಕಾಗ್ತದೆ. ದಯಮಾಡಿ ಎಲ್ಲ ವ್ಯಾಪಾರಸ್ಥರಾಗಲಿ, ಬೀದಿ ವ್ಯಾಪಾರಸ್ಥರಾಗಲಿ, ಬೀದಿ ಬದಿ ವ್ಯಾಪಾರಸ್ಥರಾಗಲಿ, ರಸ್ತೆಯನ್ನು ಫುಟ್ಪಾತನ್ನು ಅತಿಕ್ರಮಿಸ ಮಾಡಿಕೊಂಡು ಏನಾದರೂ ವ್ಯಾಪಾರ ವಹಿವಾಟು ಮಾಡ್ತಾಯಿದ್ರೆ ಮತ್ತು ಖಾಯಂಆಗಿ ಶೆಡ್ಗಳನ್ನು ನಿರ್ಮಾಣ ಮಾಡಿಕೊಂಡಿದ್ದು ಈಗಾಗಲೇ ನಾವು ಪರಿಶೀಲನೆ ಮಾಡಿದ್ದೀವಿ. ಬಸವ ಕಲ್ಯಾಣ ನಗರದಲ್ಲಿ ಸಾಕಷ್ಟು ನಗರಸಭೆಯ ಪ್ರಾರಂಭದ ಮುಖ್ಯ ರಸ್ತೆಯಿಂದ ಹಿಡ್ಕೊಂಡು ತಿಪ್ರಾಂತ್ವರೆಗೂ ಮತ್ತು ಅಂಬೇಡ್ಕರ್ ಸರ್ಕಲ್ದಿಂದ ಹುಲಸೂರು ರಸ್ತೆಯ ಮಾರ್ಗವಾಗಿ ಬಸ್ ಸ್ಟ್ಯಾಂಡಿನ ಮುಂಭಾಗದ ರಸ್ತೆಯವರೆಗೂ ಕೂಡ ಅತಿಕ್ರಮಣ ಮಾಡಿಕೊಂಡು ವ್ಯಾಪಾರ ಮಾಡ್ತಿರೋದು ನಾವು ಪರಿಶೀಲನೆ ಮಾಡಿದ್ದೀವಿ. ಕೂಡಲೇ ಅಂಥ ವ್ಯಾಪಾರಸ್ಥರು ಅವುಗಳನ್ನೆಲ್ಲ ಶೆಡ್ಗಳನ್ನು ತೆರವುಗೊಳಿಸ್ಕೋಬೇಕು. ತೆರವುಗೊಳಿಸ್ತಾ ಇದ್ದರೆ ನಗರಸಭೆಯಿಂದ ಕಾರ್ಯಾಚರಣೆ ನಡೆಸಿ ನಾವು ತೆರವು ಮಾಡ್ತೇವೆ. ಒಂದು ವೇಳೆ ತೆರವು ಮಾಡೋ ಕಾಲಕ್ಕೆ ಯಾವುದೇ ರೀತಿ ವಿರೋಧವನ್ನು ವ್ಯಕ್ತ ಮಾಡಬಾರ್ದು ಅನ್ನುವಂಥದ್ದು ನಗರಸಭೆಯ ಎಚ್ಚರಿಕೆ ಆಗಿರುತ್ತದೆ. ಈ ಎಚ್ಚರಿಕೆ ಮತ್ತು ಸೂಚನೆಯನ್ನು ಎಲ್ಲರೂ ಪಾಲನೆ ಮಾಡೋದ್ರ ಜೊತೆಗೆ ನಗರದ ಸುಗಮ ಸಂಚಾರಕ್ಕೆ ಮತ್ತು ಕಾನೂನು ಪಾಲನೆಗೆ ಸಹಕರಿಸಬೇಕು ಅಂತ ಕೇಳ್ಕೊಳ್ತೇನೆ. بسوا کلیان نارائن پور روڈ پر موجود نوبل پبلک اسکول انگلش میڈیم، جہاں پر اکیڈمک ایئر سال 2024-25 کے لیے نرسری ٹو ہائر کلاسز کے لیے ایڈمیشنز ہے جاری، یہاں پر تمام تر بہترین سہولیات بھی موجود ہے، جلدی کیجئے، یہاں پر لمیٹڈ سیٹس ہی باقی ہے۔